ನಮಸ್ಕಾರ ಈ ನ್ಯೂಸ್ ಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸೆಕೆಂಡ್ ಹ್ಯಾಂಡ್ ಕಾರು ಬೈಕ್ ಮಾರಾಟದ ಮಸಲತ್ತು ವ್ಯಾಪಾರಿ ಪ್ರಾಣಕ್ಕೆ ಕುತ್ತು ಪಾರ್ಟ್ನರ್ ಆಗಲು ಬಂದವನು ಪ್ರಾಣನೇ ತೆಗೆದ ಕೊನೆಗೂ ಕೊಲೆ ಆರೋಪಿ ಅರೆಸ್ಟ್ सरकारी गोमाला जमीन मेले भूगल्लर कण्णु सपोर्ट माडिद कंदाय नौकरिगे डीसी फुल वार्निंग होटेल लाड्ज बार मालिकरे ड्रग्स के सपोर्ट माडिद्रे निम्म मेलू केस बीळुत्ते दोड्डबळ्ळापुरदल्लि पोलीस अधिकारिगळ एच्चरिके ड्रग्स दंधे तनिखे मेले बीजेपी मंत्री प्रभाव तनिखे दिक्कु तप्पिसो यत्न माजी सभापति कांग्रेस वक्तार वीआर सुदर्शन आरोप वार्तेगळ विवर ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ಅಂಗಡಿ ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಐಬಸಾಪುರ ಗ್ರಾಮದ ನಿರಂಜನ್ ಮೂರ್ತಿ ಅವರನ್ನು ಕೊಲೆ ಮಾಡಿದ್ದ ಹೊಸಕೋಟೆಯ ನವೀನ್ ಎಂಬತನನ್ನ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಹಣಕಾಸು ವಹಿವಾಟು ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿದ ಆರೋಪಿಯನ್ನ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಐಬಸಾಪುರ ಗ್ರಾಮದ 50 ವರ್ಷದ ನಿರಂಜನ್ ಮೂರ್ತಿ ಎಂಬಾತನನ್ನ ಕೊಲೆ ಮಾಡಿದ್ದ ಹೊಸಕೋಟೆಯ ನವೀನ್ ಎಂಬಾತನನ್ನ ಬಂಧಿಸಲಾಗಿದೆ ನಿರಂಜನ್ ಮೂರ್ತಿ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಕ್ರಾಸ್ನಲ್ಲಿ ಮಾರುತಿ ಪ್ರಾವಿಷನ್ ಸ್ಟೋರ್ ತೆರೆದು ವ್ಯಾಪಾರ ನಡೆಸುತ್ತಾ ಇದ್ದರು ಜೊತೆಗೆ ಹೊಸಕೋಟೆಯ ನವೀನ್ ಎಂಬಾತನೊಂದಿಗೆ ಸೇರಿ ಸೆಕೆಂಡ್ ಹ್ಯಾಂಡ್ ಬೈಕ್ ಕಾರುಗಳನ್ನು ಕೊಂಡುಕೊಂಡು ಮಾರಾಟ ಮಾಡುತ್ತಾ ಇದ್ದರು ನವೀನ್ ನಿಂದ 2,85,000 ರೂಪಾಯಿಗಳ ಬೆಲೆಯ ಸೆಕೆಂಡ್ ಹ್ಯಾಂಡ್ ಮಾರುತಿ ವ್ಯಾನ್ ಒಂದನ್ನು ಖರೀದಿಸಿದ್ದು ಈ ಹಣಕಾಸಿನ ಲೇವಾದೇವಿಯಲ್ಲಿ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿತ್ತು ಇದೇ ಕಾರಣಕ್ಕೆ ಆರೋಪಿ ನವೀನ್ ನಿರಂಜನ್ ಮೂರ್ತಿಯನ್ನ ಕೊಲೆ ಮಾಡಿದ್ದಾಗಿ ಪೊಲೀಸರ ಬಳಿ ಬಾಯಿಬಿಟ್ಟಿದ್ದಾನೆ ಎಸ್ಪಿ ಮಿಥುನ್ ಕುಮಾರ್ ಅವರು ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆ ಹಾಗೂ ಆರೋಪಿ ಬಂಧನದ ಕುರಿತು ಮಾಹಿತಿ ನೀಡಿದರು ಶಿಡ್ಲಘಟ್ಟ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ನಿರಂಜನ್ ಮೂರ್ತಿ ಅಂತಂದು ಒಂದು ಸುಮಾರು ಒಂದು 50 ವರ್ಷ ಅವರದು ಕೊಲೆ ಆಗಿರುತ್ತೆ ಅದಾದ ಮೇಲೆ ಬಾಡಿ ಎಲ್ಲ ಸಿಕ್ತದೆ ಮತ್ತೆ ಅಲ್ಲಿ ಸ್ವಲ್ಪ ಅವರ ಜೊತೆ ಅಂದ್ರೆ ಅವರ ಬಾಡಿ ಜೊತೆ ಇರತಕ್ಕಂತ ಕೆಲವು ವಸ್ತುಗಳು ನಮಗೆ ರಿಕವರಿ ಆಗುತ್ತೆ ಯಾರು ಮಾಡಿದರೆ ಏನು ಎತ್ತ ಅಂತಂದು ನಾವು ತನಿಖೆ ಮಾಡಿ ನೋಡಲಾಗಿ ನವೀನ್ ಅಂತಂದು ಒಬ್ಬ ವ್ಯಕ್ತಿ ನವೀನ್ ಅನ್ನೋರು ಈ ನಿರಂಜನ್ ಮೂರ್ತಿ ಡಿಸೀಸ್ ಯಾರಿದ್ದಾರೆ ಅವರ ಜೊತೆಗೆ ಈ ಸ್ವಲ್ಪ ಹಣಕಾಸಿನ ವ್ಯವಹಾರ ಮತ್ತೆ ವೆಹಿಕಲ್ ಡೀಲಿಂಗ್ ವ್ಯವಹಾರ ಇಟ್ಕೊಂಡಿರ್ತಾರೆ ನಿರಂಜನ್ ಮೂರ್ತಿ ಅವರದು ಒಂದು ದಿನಸಿ ಅಂಗಡಿ ಇರುತ್ತೆ ಅದರ ಜೊತೆಗೆ ಸೈಡ್ ಬಿಸ್ನೆಸ್ ಆಗಿ 2 ವೀಲರ್ದು ಮತ್ತೆ 4 ವೀಲರ್ದು ಹಳೆ ಗಾಡಿಗಳನ್ನ ತಗೊಳ್ಳೋದು ಮಾರ್ಸೋದು ವ್ಯವಹಾರ ಇರುತ್ತೆ ಈ ನವೀನ್ ಮತ್ತೆ ನಿರಂಜನ್ ಮೂರ್ತಿ ಅನ್ನೋರಿಗೆ ಒಂದು 6 ತಿಂಗಳಿಂದ ಸುಮಾರು ಪರಿಚಯ ಆಗಿರುತ್ತೆ ಇದೆ 2 ವೀಲರ್ ಮತ್ತೆ 4 ವೀಲರ್ನ ತಗೊಳ್ಳೋದು ಮಾರಾಟ ಮಾಡೋದ್ರಲ್ಲಿ ಕೊಲೆ ಆಗಿದ್ದ ಒಂದು ವಾರ 10 ದಿನದ ಮುಂಚೆ ಒಂದು ಆಮ್ನಿ ವೆಹಿಕಲ್ನ ಮಾರಾಟ ಮಾಡಿರ್ತಾರೆ ನವೀನ್ ಅವರು ನಿರಂಜನ್ ಮೂರ್ತಿ ಅವರಿಗೆ ಆ ಮಾರಾಟದ ಸಂಬಂಧಪಟ್ಟಂತೆ ಒಂದು 2,85,000 ರೂಪಾಯಿಗೆ ಮಾತುಕತೆ ಆಗಿರುತ್ತೆ ಅದರದು ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ನವೀನ್ ಒಂದು 2 3 ಬಾರಿ ಕೇಳಿರ್ತಾರೆ ನಿರಂಜನ್ ಮೂರ್ತಿ ಅವರಿಗೆ ನಿರಂಜನ್ ಮೂರ್ತಿ ಅವರು ಇಲ್ಲ ನಾನು 2 ಲಕ್ಷ ಮಾತ್ರ ಕೊಡಕಾಗೋದು 2,85,000 ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತುಕತೆ ಜೋರಾಗಿ ನೆಗೆಟಿವ್ ಆರ್ಗ್ಯುಮೆಂಟ್ ಆಗಿರುತ್ತೆ ಆಮೇಲೆ ಕೊಲೆ ಆಗಿದ್ದು ಒಂದು 3 4 ಡೇಸ್ ಪ್ರಿಯರ್ ಟು ದಟ್ ಅಂದ್ರೆ 23 24ನೇ ತಾರೀಕು ಅಷ್ಟೊತ್ತಿಗೆ ಅವರು ಒಂದ್ಸಲಿ ಬಂದಿರ್ತಾರೆ ನವೀನ್ ಅಂತ ಯಾರು ಅಕ್ಯೂಸ್ ಇದ್ದಾನೆ ಅವನು ಇಲ್ಲಿ ನಿರಂಜನ್ ಮೂರ್ತಿ ಅವರ ಅಂಗಡಿ ಹತ್ರ ಬಂದ್ಬಿಟ್ಟು ಕೇಳಿರ್ತಾನೆ ಏನಾಯ್ತು ಅದು ದುಡ್ಡು ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಅವಾಗ ಸ್ವಲ್ಪ ಜೋರಾಗಿ ವೀರಾಪುರ ಮಂಜುನಾಥ್ ಈ ನ್ಯೂಸ್ ಶಿಡ್ಲಘಟ್ಟ ಕೋಲಾರದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಭೂಗಳ್ಳರ ವಿರುದ್ಧ ದಿಟ್ಟ ಕಾರ್ಯಾಚರಣೆ ನಡೆಸಿದ್ದಾರೆ ಸರ್ಕಾರಿ ಗೋಮಾಳ ಜಮೀನನ್ನ ಕಬಳಿಸಲು ಯತ್ನಿಸಿದ ಭೂಗಳ್ಳರಿಗೆ ಜಿಲ್ಲಾಧಿಕಾರಿ ಬೆವರಿಳಿಸಿದ್ದಾರೆ ಭೂ ಮಾಫಿಯಾಗೆ ನೆರವಾದ ಕಂದಾಯ ಇಲಾಖೆಯ ನೌಕರರ ವಿರುದ್ಧ ಡಿಸಿ ಸತ್ಯಭಾಮ ಅವರು ಗರಂ ಆಗಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಸಭೆ ಮಾಡುತ್ತೀನಿ ಹೇಳಿದೀನಿ ಆದ್ರೆ ನಾಳೆ ನಿಮ್ಮ ಕತೆ ಮುಗಿಸ್ತೀನಿ ಇದು ಕೋಲಾರದ ವಕ್ಕಲೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದ ಗೋಮಾಳ ಜಮೀನು ಸುಮಾರು 84 ಎಕರೆಯಷ್ಟಿರುವ ಈ ಗೋಮಾಳದ ಜಮೀನನ್ನ ಕೆಲವರು ಅಕ್ರಮವಾಗಿ ಲೆವೆಲ್ ಮಾಡುತ್ತಿದ್ದಾರೆ 4 ತಿಂಗಳಿನಿಂದಲೂ ಅಕ್ರಮವಾದ ಕೆಲಸವನ್ನ ನಡೆಸುತ್ತಿರೋ ಈ ಭೂಗಳ್ಳರಿಗೆ ಸ್ಥಳೀಯವಾಗಿ ಕೆಲವರು ಅಧಿಕಾರಸ್ಥರು ಮತ್ತು ಜನಪ್ರತಿನಿಧಿಗಳ ಬೆಂಬಲವಿದೆ ಕೋಲಾರದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಮೊನ್ನೆ ಮಧ್ಯರಾತ್ರಿ ಕಾರ್ಯಾಚರಣೆ ನಡೆಸಿ ಇವರೆಲ್ಲರ ವಿರುದ್ಧ ಗರ್ಜಿಸಿದ್ದಾರೆ ಇದೇನಿದೆ ಇದೇನಿದೆ ಏಯ್
ಎಲ್ಲಿ ಮಂಜೂರು ಮಾಡಿದ್ಯಾ ಇನ್ನು ಕೋಲಾರದ ಮಡಿವಾಳ ಗ್ರಾಮದ ಸರ್ವೆ ನಂಬರ್ 40ರಲ್ಲಿ 84 ಎಕರೆ ಗೋಮಾಳವಿದೆ. ಈ ಜಮೀನು ಅಕ್ಷರಶಃ ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಇಂತಹ ಸರ್ಕಾರಿ ಜಮೀನಿಗೆ ಹೊಂದಿಕೊಂಡಿರುವ ಖಾಸಗಿ ಜಮೀನನ್ನ ಕೆಲವರು ಖರೀದಿಸಿದ್ದಾರೆ. ಆ ನೆಪದಲ್ಲಿ ಇಡೀ ಸರ್ಕಾರಿ ಗೋಮಾಳವನ್ನ ನುಂಗುವ ಪ್ರಯತ್ನವನ್ನ ನಡೆಸಿದ್ದಾರೆ. ಇದರ ಮಾಹಿತಿಯನ್ನ ಪಡೆದುಕೊಂಡ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಮೊನ್ನೆ ರಾತ್ರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ಥಳಕ್ಕೆ ಕರೆಸಿಕೊಂಡ ಕೋಲಾರ ತಹಶೀಲ್ದಾರ್ ಶೋಭಿತಾ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯನ್ನ ಜಿಲ್ಲಾಧಿಕಾರಿಯು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭೂಗಳ್ಳರ ವಿರುದ್ಧ ಮಾತ್ರವಲ್ಲ, ಈ ಕೃತ್ಯಕ್ಕೆ ನೆರವಾಗಿರುವ ಕಂದಾಯ ಇಲಾಖೆಯ ಸಿಬ್ಬಂದಿಯ ವಿರುದ್ಧವೂ ಕ್ರಮ ಜರುಗಿಸೋದಾಗಿ ಡಿಸಿ ಗುಡುಗಿದ್ದಾರೆ. ಇದು ಹೆಂಗಾಗಿದೆ ಅಂತ ಎಲ್ಲ ಕಲ್ಲು ಒಡೆದ್ಬಿಟ್ಟು ಅದನ್ನು ಸಮ ಮಾಡಿಬಿಟ್ಟು ಸುಮಾರು ನಮ್ಮ ವರದಿ ಪ್ರಕಾರ 5 ಎಕರೆ 1 ಗುಂಟೆ ಅದು ಅವರು ಯಾರೋ ಬಂದು ಅದನ್ನು ಇದು ಮಾಡಿದ್ದಾರೆ. ಅಂದರೆ ಕಂಪ್ಲೀಟು ಅದು ಬಂಡೆಗಳನ್ನೆಲ್ಲ ಒಡೆದ್ಬಿಟ್ಟು ಸಮತಟ್ಟು ಮಾಡೋ ಜಮೀನನ್ನು ಸಮತಟ್ಟು ಮಾಡಿ ನಮ್ದು ಏನು ಸಾಗುವಳಿ ಜಮೀನಿದೆ ಅದಕ್ಕಿಂತ ಹೆಚ್ಚಾಗಿ ಮಾಡಿ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಸುಮಾರು 1.5 ಆಗಿತ್ತು ಸ್ಥಳಕ್ಕೆ ಹೋದಾಗ. ಸೊ ನೋಡಿದ್ರೆ ಆ ಒಂದು ಭಯಂಕರ ಅಂಶ ನಮಗೆ ಬೆಳಕಿಗೆ ಬಂತು. ಸರ್ವೆ ಸ್ಕೆಚ್ ಪ್ರಕಾರ ನಮಗೆ ಸುಮಾರು 5 ಎಕರೆ ಒತ್ತುವರಿ ಆಗಿದೆ ಯಾರೋ ಬಂದು ಸಮ ಮಾಡಿರೋದು. ಅಂದರೆ ಗುಡ್ಡನೇ ಮಾಯ ಮಾಡಿಬಿಟ್ಟು ಅವರು ಜಮೀನು ಮಾಡಿರೋದು. ಬೇರೆ ಜಮೀನುಗಳು ಗೋಮಾಳದ್ದು ಅಂತಂದರೆ ನಾವು ಯಾರೋ ಅಕ್ಕಪಕ್ಕದವ್ರು ಬಂದು ಇದು ಮಾಡ್ಬೋದು ಅಂತಂದು ಅನ್ಬೋದು. ಬಟ್ ಆ ಗುಡ್ಡನೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಜಿಲ್ಲಾಧಿಕಾರಿಯ ದಿಟ್ಟ ನಡೆಗೆ ಸ್ಥಳೀಯರು ಪ್ರಶಂಸಿಸಿದ್ದಾರೆ. ಸರ್ಕಾರಿ ಜಮೀನುಗಳನ್ನು ಕಬಳಿಸಿರುವ ಭೂಗಳ್ಳರ ವಿರುದ್ಧ ಕ್ರಮ ನಡೆಸುವ ಅವರ ಪ್ರಯತ್ನಕ್ಕೆ ಉಳಿದ ಇಲಾಖೆಯ ಇತರ ಅಧಿಕಾರಿಗಳು ಕೈಜೋಡಿಸಿದ್ರೆ ಮಾತ್ರ ಪರಿಣಾಮಕಾರಿ ಆಗಿರುತ್ತೆ ಅಂತ ಸ್ಥಳೀಯರು ಆಶಿಸಿದ್ದಾರೆ. ಸರ್ಕಾರಿ ಗೋಮಾಳ ಜಮೀನನ್ನು ಉಳಿಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿರುವ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಪವರ್ ಟಿವಿ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀವಿ. ಆದರೆ ಕೋಲಾರ ಜಿಲ್ಲೆಂತ 1000 ಎಕರೆ ಗೋಮಾಳ ಕೆರೆ ಗುಂಡು ತೋಪುಗಳು ಒತ್ತುವರಿಯಾಗಿದೆ. ಆದರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ರಾತ್ರಿ ಹಗಲು ಈ ರೀತಿ ಗೋಮಾಳ ಜಮೀನನ್ನು ಒತ್ತುವರಿ ಮಾಡುವ ಜಾಗಕ್ಕೆ ಪರಿಶೀಲನೆ ಮಾಡಿದರೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಅದೇ ಒಂದು ಕಚೇರಿಯಲ್ಲಿ ಕೆಳ ಹಂತದ ಕಂದಾಯ ಇರ್ಬೋದು, ಸರ್ವೆ ಇರ್ಬೋದು, ಮತ್ತು ನೋಂದಣಿ ಇಲಾಖೆ ಅಧಿಕಾರಿಗಳಿರ್ಬೋದು, ಇವರ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗದೇ ಇದ್ದರೆ ಇವರ ಒಂದು ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿಗೆ ಹತ್ತಿರವಿರೋದ್ರಿಂದ ಕೋಲಾರದಲ್ಲಿನ ರಿಯಲ್ ಎಸ್ಟೇಟ್ ವ್ಯವಹಾರವು ಜೋರಾಗಿದೆ. ಇದರಿಂದಾಗಿ ಸರ್ಕಾರಿ ಜಮೀನುಗಳ ಮೇಲೆ ಕಣ್ಣು ಹಾಕಿರುವ ಭೂಗಳ್ಳರು ಹಾಗೂ ಭ್ರಷ್ಟ ಸರ್ಕಾರಿ ಸಿಬ್ಬಂದಿಯ ವಿರುದ್ಧ ಹಿರಿಯ ಅಧಿಕಾರಿಗಳು ಕಡಕ್ಕಾದ ಕ್ರಮ ಜರುಗಿಸಬೇಕಾಗಿದೆ. ಈ ನ್ಯೂಸ್ ಬ್ಯೂರೋ ಕೋಲಾರ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ತನಿಖೆ ಹವಾ ಜೋರಾಗಿರುವಾಗಲೇ ಡ್ರಗ್ಸ್ ವಿರುದ್ಧ ಸಮರ ಸಾರಿರುವ ದೊಡ್ಡಬಳ್ಳಾಪುರ ಪೊಲೀಸರು ಹೋಟೆಲ್, ರೆಸಾರ್ಟ್, ಬಾರ್, ಲಾಡ್ಜ್ ಮಾಲೀಕರ ಸಭೆ ಕರೆದು ಡ್ರಗ್ಸ್ ಚಟುವಟಿಕೆ ನಡೆಸಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಕಡಿವಾಣ ಹಾಕಲು ವಾಹನಗಳ ತಪಾಸಣೆ ನಡೆಸಿದರು. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಬೆಳಕಿಗೆ ಬಂದ ಹಿನ್ನೆಲೆ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು ಡ್ರಗ್ ಅಗೇನಿಸ್ಟ್ ವಾರ್ ಕಾರ್ಯಾಚರಣೆ ನಡೆಸಿದೆ. ಇದರ ಅಂಗವಾಗಿ ದೊಡ್ಡಬಳ್ಳಾಪುರ ಉಪವಿಭಾಗದ ಪೊಲೀಸರು ಡಿವೈಎಸ್ಪಿ ರಂಗಪ್ಪ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರದ ಡೈರಿ ಸರ್ಕಲ್ನಲ್ಲಿ ಕೂಲಂಕುಷವಾಗಿ ವಾಹನಗಳ ತಪಾಸಣೆ ನಡೆಸಿದರು. ಇದೇ ಸಮಯದಲ್ಲಿ ಡಿಎಲ್ಲು, ಹೆಲ್ಮೆಟ್ಟು, ಮಾಸ್ಕು ಧರಿಸದೇ ಇದ್ದಂಥ ವಾಹನ ಸವಾರರಿಗೆ ದಂಡ ವಿಧಿಸಿದರು. ವಾಹನಗಳ ತಪಾಸಣೆ ಕಾರ್ಯಾಚರಣೆಗೂ ಮುನ್ನ ಮಾದಕ ವಸ್ತು ವಿರುದ್ಧ ಸಮರ ಕುರಿತಂತೆ ನಗರದ ಬಸವಭವನದಲ್ಲಿ ಸಭೆ ನಡೆಸಲಾಗಿತ್ತು. ಪೊಲೀಸ್ ಇಲಾಖೆ ಆಯೋಜಿಸಿದ ಸಭೆಯಲ್ಲಿ ಹೋಟೆಲ್, ಬಾರ್, ರೆಸಾರ್ಟ್, ರೆಸ್ಟೋರೆಂಟ್, ಲಾಡ್ಜ್ ಮಾಲೀಕರು ಭಾಗವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಟಿ ರಂಗಪ್ಪ, ಡ್ರಗ್ಸ್ ದಂಧೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಸಂಪೂರ್ಣ ಸಿದ್ಧವಾಗಿದೆ. ಮಾದಕ ವಸ್ತು ನಿಯಂತ್ರಣಕ್ಕಾಗಿ ಜಾರಿಗೊಳಿಸಲಾಗಿರುವ NDPS ಕಾಯ್ದೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಣೆ ಮಾಡುವವರಿಗೆ ಶಿಕ್ಷೆ ವಿಧಿಸಲಾಗುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗುತ್ತಿದ್ದು ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತಿದೆ. ಬರಲಿರುವ ಹೊಸ ವರ್ಷದ ಆಚರಣೆ ಸಂಪೂರ್ಣ ನಿಷೇಧ ಇರಲಿದೆ.
ರೆಸಾರ್ಟು ರೆಸ್ಟೋರೆಂಟ್ಗಳು ಯಾವುದೇ ಬುಕಿಂಗ್ ಮತ್ತಿತರ ಚಟುವಟಿಕೆ ನಡೆಸಬಾರದು. ನಂದಿ ವ್ಯಾಪ್ತಿಯಲ್ಲಿ ರೆಸಾರ್ಟ್ಗಳಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಎಂಬ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದ್ದು, ಅಲ್ಲಿನ ರೆಸ್ಟೋರೆಂಟು ರೆಸಾರ್ಟ್ಗಳ ಸಿಸಿ ಟಿವಿ ಆನ್ಲೈನ್ ಸಂಪರ್ಕ ಪೊಲೀಸ್ ಠಾಣೆಗೆ ಕಲ್ಪಿಸಿಕೊಂಡು ನಿಗಾ ವಹಿಸಲಾಗುವುದು ಎಂದರು. ಸುರೇಶ್, ಈ ನ್ಯೂಸ್ ದೊಡ್ಡಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಲಕ್ಷಾಂತರ ವೀಕ್ಷಕರನ್ನ ಯೂಟ್ಯೂಬ್ನಲ್ಲಿ ಗಳಿಸುವ ಮೂಲಕ ಯಶಸ್ಸು ಗಳಿಸಿದ್ದ ನಿಮ್ಮ ನೆಚ್ಚಿನ ಇ ನ್ಯೂಸ್ ಸುದ್ದಿವಾಹಿನಿ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಇ ನ್ಯೂಸ್ ಟಿವಿ ಎಂಬ ಹೊಸ ಲಿಂಕ್ನಲ್ಲಿ ಲಭ್ಯವಾಗಲಿದೆ. ಇ ನ್ಯೂಸ್ ವೀಕ್ಷಕರು ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಪ್ರೀತಿ ಅಭಿಮಾನದಿಂದ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ವಿನಂತಿ. ಎಂದಿನಂತೆ ನಮ್ಮ ಇ ನ್ಯೂಸ್ ಸೆಟಪ್ ಬಾಕ್ಸ್ನಲ್ಲಿ ಚಾನಲ್ ನಂಬರ್ 170ರಲ್ಲಿ ನಿತ್ಯ ಪ್ರಸಾರವಾಗಲಿದೆ. ವಿಷ್ಣುಪ್ರಿಯ ಪಿಯು ಕಾಲೇಜ್ ಮತ್ತು ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಚಿಕ್ಕಬಳ್ಳಾಪುರ, ನಂದಿ ಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಜಡಲತಿಮ್ಮನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. 2020-21 ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. 22 ವರ್ಷದ ಕಾಲೇಜಿನ ಇತಿಹಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳು ವೈದ್ಯರು ಇಂಜಿನಿಯರ್ಗಳಾಗಿದ್ದಲ್ಲದೆ ಹಲವಾರು ಕಂಪನಿಗಳಲ್ಲಿ ಉತ್ತಮ ಹುದ್ದೆಗಳಲ್ಲಿ ಉದ್ಯೋಗ ಗಳಿಸಿ ಬದುಕು ರೂಪಿಸಿಕೊಂಡ ಸಾಧನೆಗಳಿವೆ. ಅನೇಕ ವಿದ್ಯಾರ್ಥಿಗಳು ಚಿನ್ನದ ಪದಕ ಗಳಿಸಿದ್ದು ತಹಶೀಲ್ದಾರ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆ ನೀಡಿದ ಕೀರ್ತಿ ವಿಷ್ಣುಪ್ರಿಯ ಕಾಲೇಜಿನದ್ದಾಗಿದೆ. ಕಾಲೇಜಿನ ವಿಶೇಷತೆಗಳು: ಕಡಿಮೆ ಶುಲ್ಕ ಸೌಲಭ್ಯ, ಸುಸಜ್ಜಿತ ಕೊಠಡಿಗಳು, ಅನುಭವಿ ನುರಿತ ಉಪನ್ಯಾಸಕ ವರ್ಗ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ. ಮೊಬೈಲ್ ನಂಬರ್ 8073704922, ಅನದರ್ ನಂಬರ್ 7975042702. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಡ್ರಗ್ಸ್ ಮಾಫಿಯಾ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳ ಮೇಲೆ ಬಿಜೆಪಿ ಮಂತ್ರಿಗಳ ಪ್ರಭಾವ ಬೀರುತ್ತಿದ್ದಾರೆ ಅಂತ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ವಕ್ತಾರ ವಿ ಆರ್ ಸುದರ್ಶನ್ ಆರೋಪಿಸಿದ್ದಾರೆ. ಮತ್ತು ಯುವಜನರ ಹಿತದೃಷ್ಟಿಯಿಂದ ಸಮಗ್ರವಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಕೂಡ ಆಗಬೇಕಾಗುತ್ತೆ. ಇದೊಂದು ಜನಾಂದೋಲನ ಕೂಡ ಆಗಬೇಕಿದೆ. ಯಾಕಂತ ಹೇಳಿದ್ರೆ ಇಂಥ ಯಾವುದೇ ಬೆಳವಣಿಗೆಗಳನ್ನು ಯಾರೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ವಕ್ತಾರ ವಿ ಆರ್ ಸುದರ್ಶನ್ ಅವರು, ಡ್ರಗ್ಸ್ ವಿಚಾರದಲ್ಲಿ ಬಿಜೆಪಿ ಮಂತ್ರಿಗಳ ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದು ತನಿಖೆಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾವನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ದಿವಾಳಿಯಾಗಿ ಜನಗಳ ಮುಂದೆ ತಲೆ ಮರೆಸಿಕೊಳ್ಳೋ ಕೆಲಸ ಮಾಡ್ತಾ ಇದೆ ಎಂದರು. ಇನ್ನು ರಾಜ್ಯ ಸರ್ಕಾರದ GST ಪಾಲನ್ನು ಕೇಂದ್ರ ಸರ್ಕಾರದ ಬಳಿ ಕೇಳಲು ಭಯ ಪಡ್ತಾ ಇದೆ ಅಂತ ಲೇವಡಿ ಮಾಡಿದರು. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಪತನ ಕಂಡಿದೆ, ಸಾಲ ಮಾಡೋದಿಕ್ಕೆ ಆಗಲ್ಲ, ಕೇಂದ್ರ ಸರ್ಕಾರವನ್ನು ತಮ್ಮ ಪಾಲಿನ GST ಹಣವನ್ನು ಕೇಳಬೇಕು ಅಂತ ಆಗ್ರಹಿಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಿಲ್ಲ, ಸರ್ಕಾರದ ಬಳಿ ಹಣ ಇಲ್ಲ ಅಂತ ಆರೋಪಿಸಿದ ಸುದರ್ಶನ್, ಈ ಹಿಂದೆ ಆಡಳಿತ ನಡೆಸಿದ ಸರ್ಕಾರದಲ್ಲಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿತ್ತು ಎಂದರು. ಹಿತದೃಷ್ಟಿಯಿಂದ ಸಮಗ್ರವಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಕೂಡ ಆಗಬೇಕಾಗುತ್ತೆ. ಇದೊಂದು ಜನಾಂದೋಲನ ಕೂಡ ಆಗಬೇಕಿದೆ. ಯಾಕಂತ ಹೇಳಿದ್ರೆ ಇಂಥ ಯಾವುದೇ ಬೆಳವಣಿಗೆಗಳನ್ನು ಯಾರೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಸಮಾಜ ಅಧೋಗತಿಗೆ ಹೋಗುತ್ತೆ, ಭವಿಷ್ಯದ ಜನರ ಯುವಜನರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಇದೆ. ಮತ್ತು ಮಂತ್ರಿಗಳು ಕೂಡ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ತನಿಖಾಧಿಕಾರಿಗಳು ಯಾರಿರ್ತಾರೆ ಅವ್ರ ಮೇಲೆ ಅದು ಪ್ರಭಾವಗಳನ್ನು ಬೀರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶವನ್ನು ಮಾಡಬಾರ್ದು. ಅವರಿಗೆ ತಮಗೆ ಕೊಟ್ಟಿದ್ದಂಥ ಜವಾಬ್ದಾರಿಯಿಂದ ಇಲಾಖೆಗಳ ಜವಾಬ್ದಾರಿ ಇದೆ, ಆಡಳಿತದ ಜವಾಬ್ದಾರಿ ಇದೆ, ಅಭಿವೃದ್ಧಿ ಜವಾಬ್ದಾರಿ, ತನಿಖೆ ಜವಾಬ್ದಾರಿಯನ್ನು ಇನ್ನೊಬ್ಬರಿಗೆ ನೀವು ವಹಿಸಿದ ಮೇಲೆ ಯಾವುದೇ ವಿಷಯದಲ್ಲಿರ್ಬೋದು, ಅನಾವಶ್ಯಕವಾಗಿ BJP ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಸಚಿವರುಗಳು ಅನಾವಶ್ಯಕವಾಗಿ ಇನ್ವೆಸ್ಟಿಗೇಷನ್ ನಡೀತಕ್ಕಂಥ ಒಂದು ಸಂದರ್ಭಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಅದು ತನಿಖಾಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರಲಿ ಅಂತೀವಿ. ಅದು ಅವ್ರ ಜವಾಬ್ದಾರಿ ಇಲ್ಲ. ಒಂದು ಸಾರಿ ಅವರು ತನಿಖೆಗೆ ಒಳಪಡಿಸಿದ ಮೇಲೆ ತನಿಖೆಯ ವರದಿ ಬರೋವರೆಗೂ ಕೂಡ ಅವರ ಜವಾಬ್ದಾರಿ ಬರೋದಿಲ್ಲ. ಆ ಕೆಲಸವನ್ನು ಅವ್ರು ಮಾಡಬೇಕಾಗತ್ತೆ. ಕಠಿಣವಾದಂಥ ಶಿಕ್ಷೆ ತಪ್ಪಿತಸ್ಥರಿಗಾಗಬೇಕು, ಇನ್ನೂ ಎತ್ತರದ ತನಿಖೆ ಆಗಬೇಕು, ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನೋಂಥದ್ದನ್ನೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒತ್ತಾಯ ಮಾಡುತ್ತೆ. ಹಾಗೆಯೇ ಜಿ ಎನ್ ತರಾಯಿಸ್, ಇದು ರಾಜಕಾರಣದ ಪ್ರಶ್ನೆ ಅಲ್ಲ, ರಾಜಕಾರಣದ ವಿಷಯ ಅಲ್ಲ, ಇದು ಸಮಾಜದ ಪ್ರಶ್ನೆ, ರಾಜ್ಯದ ಭವಿಷ್ಯದ ಪ್ರಶ್ನೆ, ಯುವಜನರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇಲ್ಲ. ರಾಜಕಾರಣ ದೇರ್ ಇಸ್ ನೋ ಪ್ಲೇಸ್ ಫಾರ್ ಪಾಲಿಟಿಕ್ಸ್. ರಾಜ್ಯದ ಸ್ಥಿತಿಗಳೇನಾಗಿದಾವಪ್ಪ ಅಂತ ಹೇಳಿದ್ರೆ ಕೊಟ್ಟೋನು ಕೋಡಂಗಿ ಈಸ್ಕೊಂಡು ನೀರು ಬಂದರು. ರಾಜ್ಯ ಸರ್ಕಾರದ ಪಾಲನ್ನು ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಗಳನ್ನು ಮಾಡದೇನೆ ರಾಜ್ಯ ಸರ್ಕಾರಗಳ ಮೇಲೆ ವರ್ಗಾವಣೆ ಮಾಡಿ ನೀವು RBIಯಿಂದ ಸಾಲ ತಗೊಳ್ಳಿ ಅಂತ ಹೇಳುವಂಥದ್ದು ಇದೆಯಲ್ಲ, ಕೇಂದ್ರ ಸರ್ಕಾರದ, ಮೋದಿಯವರ ಸರ್ಕಾರದ, BJP ಸರ್ಕಾರದ, NDA ನೇತೃತ್ವದ ಸರ್ಕಾರದ ಧೋರಣೆ ನಿಜವಾಗ್ಲೂ ಕಟುವಾದಂಥ ಶಬ್ದಗಳಿಂದ ನಾವು ಖಂಡಿಸಬೇಕಾಗುತ್ತೆ. ಇದು ಆ ದೃಷ್ಟಿಗೆ ಇದು ಪೂರಕ ಆಗೋದಿಲ್ಲ. ಇದನ್ನು ಇಟ್ಸ್ ಅ ವೈಲೇಷನ್ ಆಫ್ ಪ್ರಾಮಿಸ್. ಇದು ಸಂವಿಧಾನದ ವಿರೋಧಿ ಭಾವನೆಯನ್ನು ನೀವು ಸೃಷ್ಟಿ ಮಾಡ್ತೀವಿ. ನಿಮ್ಮ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರಗಳಿಗೆ ಹಣವನ್ನು ಪ್ರಿಂಟ್ ಮಾಡೋ ಅಧಿಕಾರ ಇದೆಯಾ? ನೀವು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂಥ ಪಾಲನ್ನು ಕೊಡದೇನೆ ನಿಮ್ಮ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಜವಾಬ್ದಾರಿಯನ್ನು ಹಾಕಿ ಮುಣಿಸ್ಕೊಳ್ಳೋದಿದೆಯಲ್ಲ, ಬರೀ ಸ್ಲೋಗನ್ಗಳನ್ನು ಹೇಳ್ತೀರಾ ನೀವು? ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಸ್ಲೋಗನ್ಗಳನ್ನು ಹೇಳಿಬಿಟ್ಟು ನೀವು ರಾಜ್ಯ ಸರ್ಕಾರದ ಸ್ಥಿತಿಗಳು ಏನಾಗುತ್ತೆ ಹೇಳಿ? ಇಲ್ಲಿನ ಅಭಿವೃದ್ಧಿ ಏನಾಗಬೇಕು? ಅಭಿವೃದ್ಧಿ ಈಗಾಗಲೇ ಅಧೋಗತಿಗೆ ಹೋಗ್ತಾ ಇದೆ, ಆಡಳಿತ ಕುಸಿದು ಬಿದ್ದಿದ್ದಾವೆ. ಇದ್ರ ಕಡೆಗೂ ಕೂಡ ಮೋದಿಯವರ ಸರ್ಕಾರ, BJP ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಿನ BJPಯವರ ಸರ್ಕಾರ ರಾಜಹುಲಿ ಸರ್ಕಾರ ಅಂತ ಹೇಳ್ತೀರಿ ನೀವು, ಕೇಳಲಿಕ್ಕೆ ಏನು ತೊಂದರೆ ನಿಮಗೆ? ಕೇಂದ್ರ ಸರ್ಕಾರವನ್ನು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಹಣಕಾಸನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಶಕ್ತಿ ಇಲ್ವಾ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿದ್ದೀವಿ, ನೀವೇ ಸರ್ಕಾರ ಇದ್ದೀರಿ ಇಲ್ಲಿ, ಅಲ್ಲಿನೂ ನಿಮ್ಮದೇ ಸರ್ಕಾರ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಜನವಿರೋಧಿ ಧೋರಣೆ ಆಗುತ್ತೆ ಅಂತ ಹೇಳೋದಾದರೆ ಇದು ಸರಿಯಾದಂಥ ಧೋರಣೆ ಆಗೋದಿಲ್ಲ. ಇಟ್ಸ್ ಅ ವೈಲೇಷನ್ ಆಫ್ ಪ್ರಾಮಿಸ್. ಇನ್ಎಸ್ ಬ್ಯೂರೋ ಕೋಲಾರ. ರಸ್ತೆ ಅಗಲೀಕರಣಕ್ಕಾಗಿ ಕೋಲಾರ ನಗರದ ಬಂಗಾರಪೇಟೆ ರಸ್ತೆಯಲ್ಲಿರುವ ಕುರುಬರಪೇಟೆಯಲ್ಲಿರುವ ಪುರಾತನ ಆಂಜನೇಯ ಸ್ವಾಮಿ ದೇವಾಲಯವನ್ನು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸೋಮವಾರ ಕೆಡವಲಾಯಿತು. ಅಧಿಕಾರಿಗಳು ಮತ್ತು ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಮೂಲ ವಿಗ್ರಹಗಳನ್ನು ಸ್ಥಳಾಂತರ ಮಾಡಲಾಯಿತು. ಕೋಲಾರ ನಗರದ ಮೆಕ್ಕಿ ಸರ್ಕಲ್ನಿಂದ SNR ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿ ಚುರುಕುಗೊಂಡಿದೆ. ಕಳೆದ ಮಾರ್ಚ್ನಲ್ಲಿ ಕೋವಿಡ್ನಿಂದಾಗಿ ಲಾಕ್ಡೌನ್ ಆದ ನಂತರ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಕಳೆದ 2 ತಿಂಗಳಿನಿಂದ ಕಾಮಗಾರಿ ಚುರುಕುಗೊಂಡಿದೆ. ರಸ್ತೆ ಅಗಲೀಕರಣಕ್ಕೆ ದೇವಾಲಯಗಳನ್ನು ತೆರವು ಮಾಡಬೇಕಾಗಿತ್ತು. ಕುರುಬರಪೇಟೆಯ ಆಂಜನೇಯ ಸ್ವಾಮಿ ದೇವಾಲಯ ಅತ್ಯಂತ ಪುರಾತನವಾಗಿದ್ದು ಒಂದು ವೇಳೆ ದೇವಾಲಯ ಕೆಡುವುದಾದರೆ ಮತ್ತೆ ಪುನರ್ ಪ್ರತಿಷ್ಠಾಪನೆಗೆ ಸರ್ಕಾರ ವೆಚ್ಚ ಭರಿಸಬೇಕೆಂದು ದೇವಾಲಯದ ಟ್ರಸ್ಟಿಗಳು ಪಟ್ಟು ಹಿಡಿದಿದ್ದರು. ಸೋಮವಾರ ಸಹಾಯಕ ಕಮಿಷನರ್ ಸೋಮಶೇಖರ್, ಹೆಚ್ಚುವರಿ SP ಜಾಹ್ನವಿ ಹಾಗೂ ಇತರೆ ಅಧಿಕಾರಿಗಳು ದೇವಾಲಯ ಕೆಡವಲು ಮನವೊಲಿಸಿದರು. ಶಾಸ್ತ್ರೋಕ್ತವಾಗಿ ಮೂಲ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಿ ಸ್ಥಳಾಂತರ ಮಾಡಲಾಯಿತು. ದೇವರ ಕಳಸ ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಸರ್ಕಾರದ ಖಜಾನೆಯಲ್ಲಿ ಇರಿಸಲಾಗಿದೆ. ಮಧ್ಯಾಹ್ನದ ನಂತರ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ JCP ಯಂತ್ರಗಳ ಮೂಲಕ ಕೆಡವಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಹಾಯಕ ಕಮಿಷನರ್ ಸೋಮಶೇಖರ್, ನಗರದ ಅಭಿವೃದ್ಧಿ ದೃಷ್ಟಿಯಿಂದ ರಸ್ತೆ ಅಗಲೀಕರಣ ಮಾಡಲಾಗುತ್ತಿದೆ. ಶಾಸ್ತ್ರೋಕ್ತವಾಗಿ ಪುರಾತನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇದ್ದ ಮೂಲ ವಿಗ್ರಹಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಸಾರ್ವಜನಿಕರು ಸಹಕರಿಸಿದ್ದಾರೆ. ಈ ಮಾರ್ಗದಲ್ಲಿ ಇರುವ ಇತರ ಕಟ್ಟಡಗಳನ್ನು ಸಹ ರಸ್ತೆಗೆ ಅಗತ್ಯವಿರುವಷ್ಟು ಕೆಡವಲಾಗುತ್ತಿದೆ ಎಂದು ತಿಳಿಸಿದರು. ಸಂಜೆಯ ವೇಳೆಗೆ ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ದೇವಾಲಯವನ್ನ ಕೆಡವಲಾಯಿತು. ಸಮಸ್ಯೆ ಆಗಿತ್ತು, ಈಗ ಅದೆಲ್ಲ ಫೈನಲ್ ಆಗಿ ನೋಡ್ತಾ ಇದ್ದೆಲ್ಲ ಅಗಲೀಕರಣ ಕಾರ್ಯ ನಡೀತಾ ಇದೆ.
ಈಗ ಸ್ವಾಮಿ ಆಂಜನೇಯಂದು ಈ ಒಂದು ವ್ಯಾಪ್ತಿನಲ್ಲಿ ಬಂದಿದ್ದಕ್ಕೆ ಏನು ನಾವು ಶಾಸ್ತ್ರೋಕ್ತವಾಗಿ ಮತ್ತು ಆಗಮ ಅನರ್ ಪ್ರಕಾರ ಅರ್ಚಿಸಿದರೆ ಅವ್ರ ಮುಖಾಂತರ ಅದನ್ನು ಹೇಗೆ ಅದನ್ನು ತೆಗೆದು ವಿಗ್ರಹನ ಬೇರೆ ಒಂದು ಸ್ಥಳ ಈಗಾಗಲೇ ಕಳಿಸಿದ್ದೀವಿ ಅದರಲ್ಲಿ ವಿಡಿಯೋಗ್ರಾಫ್ ಮಾಡಿ ಅಷ್ಟು ಆರ್ಗ್ಯುಮೆಂಟ್ಸ್ ಸೀಸ್ ಮಾಡಿ ನಾವು ಪ್ರೆಸಿಡೆಂಟ್ನಲ್ಲಿ ಡೆಪಾಸಿಟ್ ಮಾಡಿಟ್ಟಿರ್ತೀವಿ. ತದನಂತರ ಇದೆಲ್ಲ ಕಾರ್ಯ ಮುಗಿದ ಮೇಲೆ ಅವರು ಸಮಿತಿ ತೀರ್ಮಾನ ಮಾಡಿ ಎಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಸ್ವಾಮಿ ವಿಗ್ರಹ ಅನ್ನೋದು ಅದು ತೀರ್ಮಾನ ಮಾಡ್ತಾರೆ. ಅದ್ರ ಪ್ರಕಾರ ಪ್ರತಿಷ್ಠಾಪನೆ ಮತ್ತು ಇದಾಗ್ತದೆ. ಯಾವುದೇ ಲೋಪದೋಷ ಆಗದೇ ಇರೋ ಥರ ಲೋಪದೋಷ ನಮ್ಮ ದೇವಸ್ಥಾನ ಮಾಡಿದರೆ ಯಾವುದೇ ಲೋಪದೋಷ ಆಗದೇ ಇರೋ ಥರ ನಡೀತಾ ಗೊತ್ತುವರಿ ಆಗಲೇಬೇಕು. ಪುರಾತನ ದೇವಸ್ಥಾನ ಇದೆ, ಅದರಲ್ಲೂ ರೋಡ್ ಎಕ್ಸ್ಟೆಂಡ್ ಮಾಡೋಂಥ ಟೈಮಲ್ಲಿ ಸರ್ವೇ ಸಾಮಾನ್ಯವೂ ಸಾಧ್ಯವಾಗಬೇಕು. ಅದು ನಗರ ಅಭಿವೃದ್ಧಿ ಆಗ್ತಾಯಿದೆ, ಟ್ರಾಫಿಕ್ ಕಂಡೀಷನ್ಸ್ ಎಲ್ಲ ಭಾಳ ನಿಂತಿದೆ. ಸೊ ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಈ ರೋಡ್ನ. ಆ ಒಂದು ಕಾರ್ಯ ಇದರ ಒಂದು ಭಾಗವಾಗಿ ಎಲ್ಲ ಕಾರ್ಯಕ್ರಮ ಅಂತಂತವಾಗಿ ಎಲ್ಲ ಜನಗಳನ್ನು ಸಹ ರಸ್ತೆಯವರು ಮತ್ತು ಸಾರ್ವಜನಿಕರನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತು ಅವರು ಬೆಂಬಲ ಮಾಡಿದ್ದಾರೆ ನಮ್ಮ ಏನು ಸಮಸ್ಯೆ ಇಲ್ಲ, ಅವರು ವಿಶ್ವಾಸಕ್ಕೆ ತಗೊಂಡು ಮಾಡಿ ಅದನ್ನು ಮುಗಿಸ್ತೀವಿ ಕಂಪ್ಲೀಟ್. ಇದೆಲ್ಲ ಪೂರ್ತಿ ಎಕ್ಸ್ಟೆಂಡ್ ಈ ರೋಡ್ ಸ್ಟ್ರೆಚ್ ಏನಿದೆ ಬಂಗಾರಪೇಟೆ ಸರ್ಕಲಿಂದ ಮೆಕ್ಕೆ ಸರ್ಕಲ್ವರೆಗೂ ಡಬಲ್ ರೋಡ್ ಇದಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಸಾರ್ವಜನಿಕರನ್ನು ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಾವಿದನ್ನು. ಈ ಸಂದರ್ಭದಲ್ಲಿ ದೇವಾಲಯದ ಮುಖಂಡರಾದ ಸುಬ್ಬಣ್ಣ, ಕೋಲಾರದ ತಹಶೀಲ್ದಾರ್ ಶೋಭಿತಾ, ನಗರಸಭೆಯ ಕಮಿಷನರ್ ಶ್ರೀಕಾಂತ್, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಎಸ್ ಚಂದ್ರಶೇಖರ್, ಈ ನ್ಯೂಸ್ ಬ್ಯೂರೋ, ಕೋಲಾರ. ಗಾಂಜಾ ಮಾರಾಟ ಸಂಶಯದ ಬಗ್ಗೆ ದೂರುಗಳು ಕೇಳಿ ಬಂದಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯ ಸಿಬ್ಬಂದಿ ಸ್ಥಳೀಯ ಪೊಲೀಸರ ನೆರವಿನಿಂದ ವಿಜಯಪುರ ಪಟ್ಟಣದ ಕೆಲ ಅಂಗಡಿಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯ ಸಿಬ್ಬಂದಿ ಮತ್ತು ವಿಜಯಪುರ ಸ್ಥಳೀಯ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ವಿಜಯಪುರದ ಚನ್ನರಾಯಪಟ್ಟಣ ಸರ್ಕಲ್ನಲ್ಲಿರುವ ಬೀಡಾ ಅಂಗಡಿಗಳು, ಕಾಂಡಿಮೆಂಟ್ಸ್ಗಳು, ಕೋಲಾರ ರಸ್ತೆ ಬಸ್ ನಿಲ್ದಾಣ ಸೇರಿದಂತೆ ಹಲವು ಅಂಗಡಿಗಳಿಗೆ ಭೇಟಿ ನೀಡಿ ಸಿಗರೇಟ್ ಪ್ಯಾಕೆಟ್ಗಳು ಸೇರಿದಂತೆ ಅಂಗಡಿಗಳಲ್ಲಿ ಮಾರಾಟಕ್ಕಿಟ್ಟಿದ್ದ ಎಲ್ಲಾ ವಸ್ತುಗಳನ್ನು ಪರಿಶೀಲನೆ ಮಾಡಿದರು. ಗಾಂಜಾ ಬಳಕೆಯ ಕುರಿತು ವಿಚಾರ ಪ್ರಚಲಿತವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂತಾರಾಜ್ಯ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ. ಸ್ಥಳೀಯವಾಗಿ ಗಾಂಜಾ ಸರಬರಾಜು ಮಾಡುವುದಾಗಲಿ ಮಾರಾಟ ಮಾಡುವುದಾಗಲಿ ನಡೆಯದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಶೀಘ್ರವಾಗಿ ನಿಗಾ ವಹಿಸಲಾಗುತ್ತಿದೆ ಎಂದು ಈ ವೇಳೆ ಪೊಲೀಸರು ತಿಳಿಸಿದ್ದಾರೆ. ಸತೀಶ್, ಈ ನ್ಯೂಸ್, ವಿಜಯಪುರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎನ್ಎಂಆರ್ ತೆಗೆಯುವಾಗ 50%ಕ್ಕಿಂತಲೂ ಹೆಚ್ಚು ಮಹಿಳೆಯರು ಇರಬೇಕು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರು ಕನಿಷ್ಠ 25%ರಷ್ಟು ಇರಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ಬಿ ಶಿವಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ರಾಮ ಪಂಚಾಯಿತಿಗಳ ನರೇಗಾ ಡೇಟಾ ಎಂಟ್ರಿ ಆಪರೇಟರ್ಸ್ಗಳ ಸಭೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಬಿ ಶಿವಕುಮಾರ್, ಉದ್ಯೋಗ ಸೃಜಿಸುವಾಗ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಮಹಿಳೆಯರಿಗೆ 50%ಕ್ಕಿಂತಲೂ ಹೆಚ್ಚು ಇರಲೇಬೇಕೆಂದು ತಾಕೀತು ಮಾಡಿದರು. ಈ ಬಗ್ಗೆ ರಾಜ್ಯ ಸರ್ಕಾರದಿಂದಲೇ ಆದೇಶವಿದ್ದು ಕಡ್ಡಾಯವಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಪಾಲಿಸಲೇಬೇಕೆಂದು, ಇಲ್ಲವಾದಲ್ಲಿ ಅದರ ಪರಿಣಾಮವನ್ನು ನೀವೇ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪರಿಶಿಷ್ಟ ಜಾತಿಯವರನ್ನ ಕೇವಲ 16%-17%ರಷ್ಟು ಮಾತ್ರ ತೊಡಗಿಸಿಕೊಂಡಿದ್ದು ಈ ಸಂಖ್ಯೆ ಇನ್ನಷ್ಟು ಹೆಚ್ಚಿಸಲೇಬೇಕೆಂದರು. ತಾಲೂಕಿನಲ್ಲಿ ಸುಮಾರು 4,000 ಜಾಬ್ ಕಾರ್ಡ್ಗಳು ನಿಷ್ಕ್ರಿಯೆಗೊಂಡಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ನಿಷ್ಕ್ರಿಯೆಗೊಂಡ ಕಾರ್ಡುದಾರರಿಗೆ ವೈಯಕ್ತಿಕ ಕಾಮಗಾರಿಗಳನ್ನು ನಡೆಸಲು ಅರಿವು ಮೂಡಿಸಿ ಕೆಲಸ ಕೊಡುವಂತೆ ತಿಳಿಸಿದರು. ಸಮುದಾಯ ಆಧಾರಿತ ಕೆಲಸಗಳಲ್ಲಿ ಕೂಲಿ ಮಾಡಲು ಹಿಂದೇಟು ಹಾಕಿದರೆ ವೈಯಕ್ತಿಕ ಕಾಮಗಾರಿಗಳು ಸಾಕಷ್ಟಿವೆ. ಸ್ವಂತ ಜಮೀನು, ಹೊಲಗದ್ದೆಗಳಲ್ಲಿ ಬದು ನಿರ್ಮಾಣ, ಇಂಗುಗುಂಡಿ ನಿರ್ಮಾಣ, ಕುರಿ ಮೇಕೆ ದನಕರುಗಳ ಶೆಡ್ ನಿರ್ಮಾಣದಂತಹ ಅನೇಕ ಕಾಮಗಾರಿಗಳನ್ನು ನಡೆಸಬಹುದು. ಇವುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ವೈಯಕ್ತಿಕ ಕಾಮಗಾರಿಗಳನ್ನು ನಡೆಸಲು ಪ್ರಯತ್ನಿಸಿ ಇದೀಗ ಸಾಕಷ್ಟು ವೈಯಕ್ತಿಕ ಯೋಜನೆಗಳಿವೆ ಎಂದರು. ಮಹಿಳೆಯರಿರಬೇಕು, 3 ಜನ ಅಥವಾ 4 ಜನ ಎಸ್ಸಿ ಇರಬೇಕು, 2-3 ಜನ ಎಸ್ಟಿ ಇರಬೇಕು. ಪ್ರತಿ ಎನ್ಎಂಆರ್ ಅಲ್ಲಿ ನೀವು ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದ್ರೆ ನಿಮ್ಮಲ್ಲೇ ನಾವು ನೆಕ್ಸ್ಟ್ ಆಕ್ಷನ್ ಮಾಡಿಸ್ತೀವಿ. ಯಾಕಂದ್ರೆ ಎಲ್ಲ ಎನ್ಎಂಆರ್ ತೆಗಿಯೋ ನೀವೇ ತಾನೇ, ಪಿಡಿಒ ಎನ್ಎಂಆರ್ ತೆಗಿಯಲ್ಲ, ಎಲ್ಲ ನೀವೇ ತೆಗಿಯುವಾಗ ಅದೇ ಅದರಲ್ಲಿ ಏನೇನು ಇರಬೇಕು ಅಂತ ನೀವು ತಿಳ್ಕೊಂಡು ಕೆಲಸ ಮಾಡಬೇಕು. ಲಿಸ್ಟ್ ಹಾಕೊಂಬಿಡಿ, 50% ಜಾಸ್ತಿ ಇರಬೇಕು. ನಾನು ಇನ್ನೊಂದು ಹೇಳಿದೆ, ಒಂದು ವಾರ ತನಕ ಮಹಿಳೆ ಮುಂದೆ ಏನೇ ಎನ್ಎಂಆರ್ ತೆಗಿಬೇಕಂದ್ರೆ 20 ಜನ ಅಂದರೆ 12 ಜನ ಮಹಿಳೆ ಇರಲೇಬೇಕು, 50%ಕ್ಕಿಂತ ಜಾಸ್ತಿ ಆಗುತ್ತೆ. ಆಮೇಲೆ ಪರಿಶಿಷ್ಟ ಜಾತಿಯವರದ್ದು ನಮಗೆ 25% ಅಂತಾರೆ. 25% ಅಂದರೆ ನೀವು ಅಟ್ಲೀಸ್ಟ್ 20 ಜನ ಅಂದರೆ ಒಂದು 8-9 ಜನದಾದರೂ ತೆಗಿಬೇಕು. ಎಸ್ ಟಿದು ಅಷ್ಟೇ, 6 ಇದ್ದೀವಿ.
56% ಅಚೀವ್ಮೆಂಟ್ ಆಗಿದೆ, ಅದು ಇನ್ನ ರೈಸ್ ಆಗಿದೆ. ಒಂದು ವಾರದೊಳಗಡೆ ನಮ್ದು 50%ಕ್ಕಿಂತ ಜಾಸ್ತಿ ಆಗಿದೆ. ಏನ್ ಮಾಡ್ತಿರಲ್ಲ, ನಾಳೆ ನೀವು NFRK ಲಿಸ್ಟ್ ಇಟ್ಕೊಂಡ್ರೆ ಅದರಲ್ಲಿ ಶೇಕಡ 50%ಕ್ಕಿಂತ ಹೆಚ್ಚು ಮಹಿಳೆಯರು ಇರಬೇಕು. SC ST 25% SC ST ಇರಬೇಕು. ಹೇಳಿ ಅವರಿಗೆ ಲಿಸ್ಟಲ್ಲಿ, ನೋಡಪ್ಪ ಹಿಂಗಿದ್ರೆ ಅಷ್ಟು ನಾವು ತೆಗಿಯೋಕ್ಕಾಗೋದು, ನಮಗೆ ಮೇಲಿಂದ ಆದೇಶ ಬಂದಿದೆ ಅಂತ. ಇದೇ ರೀತಿ ಮೇಂಟೈನ್ ಮಾಡಿ ತೆಗಿಬೇಕು ನೀವು. ಸ್ವಲ್ಪ ನಿಮ್ಮ ಜವಾಬ್ದಾರಿ ಏನಿದೆ ಮತ್ತೆ ನೋಡ್ಕೊಳಿಕ್ಕೆ ಫಸ್ಟು. ನೆಕ್ಸ್ಟ್ PD ಮುಂದೆ ನೋಡ್ಕೊಳ್ಳೋಕ್ಕಾಗಲ್ಲಪ್ಪ. DOS ನೀವೇ ಸಿಸ್ಟಮ್ ಮುಂದೆ ಯಾವಾಗಲೂ ಇರೋದು. ದಿನ ರಿಪೋರ್ಟ್ ಕೊಡಬೇಕು, ನಿಮ್ಮ ಅವ್ರಿಗೇನಾದ್ರು ಮಾಹಿತಿ ಬೇಕು ಅಂತಂದ್ರೆ ಅವ್ರ ಕಡೆ ತರಿಸ್ಕೋಬೇಕು. ಎಲ್ಲ ಕೆಲಸ ನಿಮ್ದೇನೆ. ಹಂಗೆ ಹೋಗ್ತಾ ಇರೋದನ್ನ ಏನು ಸುಮ್ಮನೆ ನೋಡೋದು, ಗ್ರೂಪಲ್ಲಿ ಸುಮ್ಮನೆ ಆಗ್ಬಿಡೋದಾ? ಏ ನಂದೈತಿ ತಾಳಪ್ಪ, ಏನೈತೆ ನಂದು ಕ್ಲಿಯರ್ ಮಾಡೋಣ. ನನ್ನೊಬ್ಬರ ಹತ್ರ ಹೇಳಿಸ್ಕೋಬಾರ್ದು. ಸಿಂಪಲ್ ಕಾಮನ್ ಸೆನ್ಸ್ ನಿಮ್ಗೆ ಇರೋದಿಲ್ವಾ? ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಎಂ ಚಂದ್ರಪ್ಪ, ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ DEOಗಳು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇನ್ಯೂಸ್ ಶಿಡ್ಲಘಟ್ಟ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಲಕ್ಷಾಂತರ ವೀಕ್ಷಕರನ್ನ ಯೂಟ್ಯೂಬ್ನಲ್ಲಿ ಗಳಿಸುವ ಮೂಲಕ ಯಶಸ್ಸು ಗಳಿಸಿದ್ದ ನಿಮ್ಮ ನೆಚ್ಚಿನ ಈ ನ್ಯೂಸ್ ಸುದ್ದಿವಾಹಿನಿ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಈ ನ್ಯೂಸ್ TV ಎಂಬ ಹೊಸ ಲಿಂಕ್ನಲ್ಲಿ ಲಭ್ಯವಾಗಲಿದೆ. ಈ ನ್ಯೂಸ್ ವೀಕ್ಷಕರು, ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಪ್ರೀತಿ ಅಭಿಮಾನದಿಂದ ಪ್ರೋತ್ಸಾಹಿಸಿ ಸಹಕರಿಸಬೇಕಾಗಿ ವಿನಂತಿ. ಎಂದಿನಂತೆ ನಮ್ಮ ಈ ನ್ಯೂಸ್ ಸೆಟಪ್ ಬಾಕ್ಸ್ನಲ್ಲಿ ಚಾನಲ್ ನಂಬರ್ 170ರಲ್ಲಿ ನಿತ್ಯ ಪ್ರಸಾರವಾಗಲಿದೆ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಿಕೇತನ್ SPU ಕಾಲೇಜ್ ಈ ಬಾರಿಯು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನ ಪಡೆದಿದೆ. ಪರೀಕ್ಷೆಯಲ್ಲಿ ಒಟ್ಟು 228 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು, ಆ ಪೈಕಿ 64 ಅತ್ಯುನ್ನತ ಶ್ರೇಣಿ, 120 ಪ್ರಥಮ ಶ್ರೇಣಿ, 22 ದ್ವಿತೀಯ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ವಿಜ್ಞಾನ ವಿಭಾಗದಲ್ಲಿ ಮೌನಿಕಾಕ್ಕೆ 600-586 ಅಂಕಗಳು, ಮೋನಿಕಾ ಸಿ ಹಾಗೂ ಶೈಲೇಶ್ ಎಲ್ ಗಾಂಧಿ ವಾಣಿಜ್ಯ ವಿಭಾಗದಲ್ಲಿ ತಲಾ 600-575 ಅಂಕಗಳನ್ನು ಗಳಿಸಿದ್ದು, ಈ ವರ್ಷ ನಗರ ಮತ್ತು ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ ದ್ವಿತೀಯ, ರಾಜ್ಯಕ್ಕೆ 11ನೇ ಸ್ಥಾನದ ದಾಖಲೆಯ ಫಲಿತಾಂಶ ತಂದುಕೊಟ್ಟು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿರುವ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ, ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷ VN ಕುಮಾರ್ ಮತ್ತು ಪ್ರಾಂಶುಪಾಲರಾದ ಭಾರತಿ ಶ್ರೀನಿವಾಸ್ ಹಾಗೂ ಉಪನ್ಯಾಸಕ ಸಿಬ್ಬಂದಿ ವರ್ಗ ಅಭಿನಂದನೆ ಸಲ್ಲಿಸಿದ್ದಾರೆ. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ಕನ್ನಡ ಪರ ಹೋರಾಟಗಾರ ಮತ್ತು ಕರವೇ ಮುಖಂಡ 45 ವರ್ಷದ ಬಶೀರ್ ಅವರು ಅನಾರೋಗ್ಯದಿಂದ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದು, ಅವರ ನೆನಪಿಗೆ ಇಂದು ಕನ್ನಡ ಪರ ಸಂಘಟನೆಗಳು, ರೈತ ಸಂಘ ಮತ್ತು ಸಾರ್ವಜನಿಕರು ನಗರದ MG ವೃತ್ತದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ವೇಳೆ ನಗರಸಭೆ ಸದಸ್ಯ ಮಾರ್ಕೆಟ್ ಮೋಹನ್, ಕರವೇ ಅಧ್ಯಕ್ಷ GL ಅಶ್ವಥ್ನಾರಾಯಣ್, ವಕೀಲ ಮತ್ತು ರೈತ ಹೋರಾಟಗಾರ MR ಲಕ್ಷ್ಮೀನಾರಾಯಣ್, ಪತ್ರಕರ್ತ ಸಂಘದ ಅಧ್ಯಕ್ಷ ಪಠಾಣ್ ಸೈಫುಲ್ಲಾ ಮುಂತಾದವರು ಮಾತನಾಡಿ ಅಗಲಿದ ಬಶೀರ್ ಅವರ ಸೇವೆಯನ್ನ ಸ್ಮರಿಸಿದರು. ಬಶೀರ್ ಅವರು ಕಳೆದ 2 ದಶಕಗಳಿಂದ ಕನ್ನಡ ಪರ ಹೋರಾಟಗಾರನಾಗಿ ಗಡಿಭಾಗದಲ್ಲಿ ಕನ್ನಡ ಭಾಷೆಯ ಏಳಿಗೆಗೆ ಅವಿರತವಾಗಿ ದುಡಿದ, ಮಾತೃಭಾಷೆ ಉಳಿವಿಗೆ ದುಡಿದ ವ್ಯಕ್ತಿ ಹಾಗೂ ರೈತರ ಸಂಕಷ್ಟಕ್ಕೆ ಅವರ ಸಮಸ್ಯೆಗಳಿಗೆ ಸಕಾಲಕ್ಕೆ ಸ್ಪಂದಿಸಿದ್ದು, ಜೊತೆಗೆ BH ರಸ್ತೆ ಅಗಲೀಕರಣಕ್ಕೆ ಅವಿರತವಾಗಿ ಹೋರಾಟ ಮಾಡಿದ ಧೀಮಂತ ಹೋರಾಟಗಾರ ಎಂದರೆ ತಪ್ಪಾಗಲಾರದು ಎಂದು ಸ್ಮರಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಕೆಂಡ್ ಹ್ಯಾಂಡ್ ಕಾರು ಬೈಕು ಮಾರಾಟದ ಮಸಲತ್ತು ವ್ಯಾಪಾರಿ ಪ್ರಾಣಕ್ಕೆ ಕುತ್ತು, ಪಾರ್ಟ್ನರ್ ಆಗಲು ಬಂದವನು ಪ್ರಾಣನೇ ತೆಗೆದ, ಕೊನೆಗೂ ಕೊಲೆ ಆರೋಪಿ ಅರೆಸ್ಟ್. ಸರ್ಕಾರಿ ಗೋಮಾಳ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು, ಸಪೋರ್ಟ್ ಮಾಡಿದ ಕಂದಾಯ ನೌಕರರಿಗೆ DC ಫುಲ್ ವಾರ್ನಿಂಗ್. ಹೋಟೆಲು ಲಾಡ್ಜು ಬಾರ್ ಮಾಲೀಕರೇ, ಡ್ರಗ್ಸ್ಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮೇಲೂ ಕೇಸ್ ಬೀಳುತ್ತೆ, ದೊಡ್ಡಬಳ್ಳಾಪುರದಲ್ಲಿ ಪೊಲೀಸ್ ಅಧಿಕಾರಿಗಳ ಎಚ್ಚರಿಕೆ. ಡ್ರಗ್ಸ್ ದಂಧೆ ತನಿಖೆ ಮೇಲೆ BJP ಮಂತ್ರಿಗಳ ಪ್ರಭಾವ, ತನಿಖೆ ದಿಕ್ಕು ತಪ್ಪಿಸೋ ಯತ್ನ, ಮಾಜಿ ಸಭಾಪತಿ ಕಾಂಗ್ರೆಸ್ ವಕ್ತಾರ VR ಸುದರ್ಶನ್ ಆರೋಪ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ರೂಪಾ.